ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಗಮನಿಸೋದಕ್ಕಿಂತ ಮುಂಚಿತವಾಗಿ ಮಾಸ ವಿಶೇಷತೆ ಮತ್ತು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ನೋಡಿ, ಈ ಒಂದು ಸೆಪ್ಟೆಂಬರ್ನ ತಿಂಗಳಲ್ಲಿ 4ನೇ ತಾರೀಕು 9ನೇ ತಿಂಗಳು 2024 ಈ ಒಂದು ದಿನಾಂಕದಂದು ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 9ನೇ ತಿಂಗಳು 2024 ಕನ್ಯಾ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 18ನೇ ತಾರೀಕು 9ನೇ ತಿಂಗಳು 2024 ತುಲಾರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 9ನೇ ತಿಂಗಳು 2024 ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬದಲಾವಣೆ ಆಗ್ತಿರುವಂತಹ ಗ್ರಹಗಳು ಮತ್ತು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳಿಂದ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಈ ಒಂದು ರಾಶಿಗಳವರು ಪಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಜೊತೆಗೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ತುಂಬ ವಿಶೇಷವಾದಂತಹ ದಿನಗಳನ್ನು ಒಳಗೊಂಡಿದೆ. ಯಾವ ರೀತಿಯಾದಂತಹ ವಿಶೇಷವಾದ ದಿನಗಳು ಅಂತಂದರೆ, ನೋಡಿ, ಮೊದಲನೇದಾಗಿ ನಮಗೆ ಈ ಒಂದು ತಿಂಗಳಲ್ಲಿ ಬೆನಕನ ಅಮಾವಾಸ್ಯೆಯಿಂದನೇ ಶುರುವಾಗ್ತಕ್ಕಂತಹ ಈ ಒಂದು ಮಾಸ ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದ ತೃತೀಯ, ಅದರಲ್ಲೂ ಚೌತಿ, ಪಂಚಮಿ ಈ ಮೂರು ತಿಥಿಗಳು ಬಹಳ ಅಂದರೆ ಬಹಳ ಅತ್ಯುತ್ತಮವಾದಂತಹದ್ದು. ಜೊತೆಗೆ ನಮ್ಮೆಲ್ಲರಿಗೂ ಸಹ ಗಣೇಶನ ಹಬ್ಬ, ಗೌರಿ ಹಬ್ಬ, ಗಣೇಶನ ಹಬ್ಬ ಅಂತ ನಾವು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಕೊಳ್ತೀವಿ. ಗೌರಿ ಮತ್ತು ಗಣೇಶನ ಹಬ್ಬ ಬರ್ತಕ್ಕಂಥದ್ದು ಸಹ ಇದೇ ಒಂದು ತಿಂಗಳಿನಲ್ಲಿ. ಅದರಲ್ಲೂ ಸಹ ಈ ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲರಿಗೂ ಸಹ ಅನುಕೂಲವನ್ನು ತಂದುಕೊಡ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನು ನಿವಾರಣೆ ಮಾಡಲಿ. ಇನ್ನು ಸ್ವರ್ಣಗೌರಿ ವ್ರತವನ್ನು ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, 6ನೇ ತಾರೀಕು ಶುಕ್ರವಾರ, 6ನೇ ತಾರೀಕು 9ನೇ ತಿಂಗಳು 2024 ಶುಕ್ರವಾರದ ತಿಥಿಯಂದು ಸ್ವರ್ಣಗೌರಿ ವ್ರತವನ್ನು ನೋಡಿ. ಶುಕ್ರವಾರನೇ ಗೌರಿ ಹಬ್ಬ ಬಂದಿರುವಂಥದ್ದು ತುಂಬ ಅಂದರೆ ತುಂಬ ವಿಶೇಷ. ಯಾರಾದರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ಮದುವೆ ಮಾಡಿ ಏನಾದರೂ ಕಳಿಸಿದ್ರೆ, ಅದೆಷ್ಟೇ ವರ್ಷಗಳಾಗಿರಲಿ, ಇವತ್ತಿನ ದಿವಸ ನೀವು ಅವರನ್ನು ಮನೆಗೆ ಕರೆದು ನಿಮ್ಮ ಕೈಲಾದಷ್ಟು ಬಾಗನ ಕೊಟ್ಟು ಕಳಿಸಿ. ಅಥವಾ ನಿಮಗೆ ಏನೂ ಕೊಡೋಕೆ ಸಾಧ್ಯ ಇಲ್ವಾ, ನಿಮ್ಮ ಅಕ್ಕಂಗಿರಿಗೆ ಮನೆಗೆ ಕರೆದು ಒಂದು ಹೊತ್ತು ಗಂಜಿನಾದರೂ ಕೊಡಿ. ಅದಕ್ಕಿಂತೂ ಭಗವಂತ ಯಾರನ್ನು ಕೀಳುಮಟ್ಟದಲ್ಲಿ ಇಟ್ಟಿಲ್ಲ. ನಿಮ್ಮ ಕೈಯಲ್ಲಿ ಗಂಜಿ ಹಾಕೋದಕ್ಕಾದರೂ ಸಹ ಶಕ್ತಿ ಭಗವಂತ ಕೊಟ್ಟೇ ಕೊಟ್ಟಿರ್ತದೆ. ಹಾಕಿ ಕೈಲಾದಷ್ಟು ಅರಿಶಿನ ಕುಂಕುಮ ಹೂವು ಕೊಟ್ಟು ಆ ಹೆಣ್ಮಗುಗೆ ತವರ ಮನೆಯಲ್ಲಿ ಒಂದಿಷ್ಟು ಗೌರವವನ್ನು ಕೊಟ್ಟು ಕಳಿಸಿ. ಹೆಣ್ಮಕ್ಳದ್ದು ಯಾವಾಗಲೂ ಅಷ್ಟೇ, ತವರ ಮನೆಯಿಂದ ಬರುವಂತಹ ಒಂದು ಇಷ್ಟೇ ಇಷ್ಟು ಅರಿಶಿನ ಕುಂಕುಮ ಒಂದು ಮೊಳದ ಹೂವು ಆಕೆಗೆ ಗಂಡನ ಮನೆಯಲ್ಲಿ ಗೌರವ ಜಾಸ್ತಿ ಮಾಡುತ್ತೆ. ನಿನಗೆ ಯಾರಿದ್ದಾರೆ ನಿನ್ನ ತವರ ಮನೆಯಲ್ಲಿ ಅಂತ ಕೇಳುವಂತಹ ನಾಲ್ಗೆಗಳಿಗೆ ಅದು ಉತ್ತರವಾಗಿ ನಿಂತುಕೊಳ್ಳುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಾಗಿ ತವರ ಮನೆಯಿಂದ ಆಸ್ತಿನೂ ಬಯಸ್ತಿರಬಹುದು. ಆದರೆ ಒಂದು ಕಾಲದಲ್ಲಿ ಪಾಪ ಹೆಣ್ಮಕ್ಳು ತುಂಬ ತವರ ಮನೆ ಚೆನ್ನಾಗಿರಲಿ ಅಂತ ನಿಜವಾಗ್ಲೂ ತುಂಬ ಹರಸಿ ಹಾರೈಸ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಅದರ ಮೊದಲ ದಿನವಾಗಿರ್ತಕ್ಕಂತಹ 7ನೇ ತಾರೀಕು ಶನಿವಾರದಂದು ವರಸಿದ್ಧಿ ವಿನಾಯಕ ವ್ರತ. ನೋಡಿ, ಗಣೇಶನ ಹಬ್ಬ ಸಹ ಬಂದಿರುವಂಥದ್ದು. ಶನಿವಾರ ಗಣೇಶನ ಹಬ್ಬ, ಶುಕ್ರವಾರ ಗೌರಿ ಹಬ್ಬ. ನಿಮ್ಮ ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದಮೇಲೆ ಯಾವುದೇ ಕಾರಣಕ್ಕೂ ಶುಕ್ರವಾರದಂತೂ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಗೌರಿ ಸ್ವರೂಪಿಣಿಯಾಗಿರುವಂತಹ ಆ ಹೆಣ್ಮಗುನ ನಿಮ್ಮ ಮನೆಯಿಂದ ಆಚೆ ಕಳಿಸೋದು ಬೇಡ. ಆ ಮನೆಯಲ್ಲೇ ಇಟ್ಕೊಂಡು ಮರುದಿನ ಗಣೇಶನ ಹಬ್ಬವನ್ನು ಮುಗಿಸ್ಕೊಂಡು ಭಾನುವಾರ ನೀವು ಕಳಿಸ್ಕೊಡಿ. ಅದೇ ರೀತಿಯಾಗಿ ಬಹಳ ವಿಶೇಷಗಳು ಅಂತ ನೋಡಿದ ಸಂದರ್ಭದಲ್ಲಿ 15ನೇ ತಾರೀಕಿನಂದು ತಿರುವೋಣಂ ಇರುವಂಥದ್ದು. ನಮ್ಮ ಈ ಕೇರಳ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ತಿರುವೋಣಂ ಸಹ ಇರುವಂಥದ್ದು. ಇನ್ನು 16ನೇ ತಾರೀಕು ಅನಂತ ಪದ್ಮನಾಭ ವ್ರತ. ನೋಡಿ,
ಅನಂತ ಪದ್ಮನಾಭ ವ್ರತ ಅಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟು ಅದನ್ನು ಅನಂತನ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ. ಅನಂತನ ಹುಣ್ಣಿಮೆ ದಿವಸ ಅನಂತನದ್ದು ಅದೇ ದಿವಸ ತ್ರಯೋದಶಿ ದಿವಸ ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅದಾದ ನಂತರ ಬರುವಂತಹ ಹುಣ್ಣಿಮೆ ಅನಂತನ ಹುಣ್ಣಿಮೆ ಅಂತ ಒಂದು ಪ್ರಸಿದ್ಧಿಯಾಗಿರುತ್ತೆ. ಆ ಅನಂತನ ಹುಣ್ಣಿಮೆ ದಿವಸದಿಂದಾನೇ ಮರುದಿವಸದಿಂದಾನೇ ನಮಗೆ ಪಿತೃಪಕ್ಷವು ಪ್ರಾರಂಭ ಆಗತ್ತೆ. ಆ 15 ದಿವಸ ಒಂದು ಪಕ್ಷ ಏನಿರುತ್ತಲ್ಲ ಆ ಒಂದು ಪಕ್ಷ ಪಿತೃಪಕ್ಷವಾಗಿರುತ್ತೆ. ಆ ಪಿತೃಪಕ್ಷದಲ್ಲಿ ನಿಮಗೆ ನಿಜವಾಗ್ಲೂ ನಿಮ್ಮ ನಿಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಒಂದು ಜೀವನದಲ್ಲಿರುವಂತಹ ತೊಂದರೆ ತಾಪತ್ರಗಳನ್ನು ಕಳ್ಕೊಳ್ಳೋದಕ್ಕೆ ಈ ಪಿತೃಪಕ್ಷ ತುಂಬ ಅಂದರೆ ತುಂಬ ಸಹಾಯಕವಾಗಿರುತ್ತೆ. ನೋಡಿ, ನಾವು ಸತ್ತ ನಂತರದಲ್ಲಿ ನಾವು ಯಮಲೋಕಕ್ಕೆ ಹೋಗೋ ಸಂದರ್ಭದಲ್ಲಿ ಆ ವೈತರಣಿ ನದಿಯನ್ನು ದಾಟಬೇಕಾದಾಗ ಅಲ್ಲಿರುವಂತಹ ಬೇರೆ ಯಮಕಿಂಕರರು ಹಿಂಸೆ ಕೊಡೋಕೆ ಶುರು ಮಾಡಿರ್ತಾರೆ. ನೀನು ಈ ದೀರ್ಘದಿಂದ ಆ ತೀರಕ್ಕೆ ಹೋಗೋದಕ್ಕೆ ನೀನು ಏನು ಪುಣ್ಯ ಕಾರ್ಯ ಮಾಡ್ಕೊಂಡಿದ್ಯಾ, ಏನು ಒಳ್ಳೆ ಫಲಗಳನ್ನು ನಿನಗೇನು ಅರ್ಹತೆ ಇದೆ, ಏನು ಯೋಗ್ಯತೆ ಇದೆ ಅಂತ ಪ್ರಶ್ನಿಸಿದಾಗ ನೀವು ಮಾಡಿಕೊಳ್ಳುವಂತಹ ದಾನ ಧರ್ಮಗಳೇ ನಿಮ್ಮನ್ನು ಅಂದು ಕಾಪಾಡೋದು. ನೋಡಿ, ಇಲ್ಲಿ ನೀವು ದಾನ ಧರ್ಮಗಳನ್ನು ಮಾಡಿರ್ತೀರಿ, ಇಲ್ಲಿ ಹಸಿದ ಹೊಟ್ಟೆಗಳಿಗೆ ಊಟ ಹಾಕಿರ್ತೀರಿ, ಆದರೆ ಅಲ್ಲೇ ನಿಮಗದನ್ನು ಕಾಪಾಡುತ್ತೆ. ಹಾಗಾಗಿ ಪಿತೃಪಕ್ಷದಲ್ಲಿ ನೀವು ಪಿತೃ ಕಾರ್ಯಗಳನ್ನು ಮಾಡಬೇಕು. ಯಾಕಂದರೆ ಸತ್ತು ಹೋದಂಥವ್ರಿಗೆ ಅಲ್ಲಿ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ನೀವೆಷ್ಟು ದಾನ ಧರ್ಮಗಳನ್ನು ಬದುಕಿದ್ದಾಗ ನೀವು ಮಾಡ್ಕೊಳ್ತೀರೋ, ನಿಮ್ಮ ಬುದ್ಧಿಯಿಂದ ನಿಮ್ಮ ಶಕ್ತಿಯಿಂದ ನೀವು ಮಾಡ್ಕೊಳ್ತೀರೋ ಅದು ನಿಮಗೆ ಒಳ್ಳೆಯದು. ಮಕ್ಕಳು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಿಮ್ಮ ಮನಸ್ಸಿದ್ದ ಹಾಗೆ ನಿಮ್ಮ ಮಕ್ಕಳ ಮನಸ್ಸು ಇರಬೇಕು ಅಂತ ಏನಿಲ್ಲ. ನೋಡಿ, ಕರ್ಣನ ದೇಹಾಂತ್ಯವಾದ ನಂತರದಲ್ಲಿ ಸ್ವರ್ಗಕ್ಕೆ ಹೋಗಿರ್ತಾರೆ. ಸ್ವರ್ಗಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗಲ್ಲಿ ತಿನ್ನೋಕೆ ಅನ್ನಾಹಾರಗಳು ಇಲ್ಲದ ಹಾಗೆ ಒದ್ದಾಡ್ತಾನೆ. ಸ್ವರ್ಗದಲ್ಲೆಲ್ಲಾದರೂ ತಿನ್ನೋಕೆ ಕುಡಿಯೋಕೆ ಬರವಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬರವಿರುತ್ತೆ. ಯಾಕೆಂದ್ರೆ ಕರ್ಣ ಪಿತೃ ಕಾರ್ಯಗಳನ್ನು ಮಾಡಿರೋದಿಲ್ಲ, ಅವನು ಕೇವಲ ದಾನ ಧರ್ಮಗಳನ್ನು ಮಾಡಿಕೊಂಡಿರ್ತಾನೆ. ಪಿತೃ ಕಾರ್ಯಗಳನ್ನು ಮಾಡಬೇಕು. ಅವನಿಗೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲ, ಪಿತೃಕರ್ಮಗಳನ್ನು ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಆನಂತರ ಪುನಃ ಭೂಮಿಗೆ ಬಂದ ನಂತರ ಅವನು ಅವನ ಪಿಂಡ ಪ್ರಧಾನಗಳನ್ನೆಲ್ಲ ಅವನ ತಂದೆ ತಾಯಿಗಳಿಗೆಲ್ಲ ಮಾಡಿದ ನಂತರ ಸ್ವರ್ಗದಲ್ಲಿ ಅವನಿಗೆ ತಿನ್ನೋ ಕನ್ನ ಆಹಾರಗಳು ಸಿಗುತ್ತೆ. ಅದು ದ್ವಾಪರ ಯುಗದಲ್ಲಿ, ಆದರೆ ಇದು ಕಲಿಕಾಲದಲ್ಲಿ ದಾನವೇ ಶ್ರೇಷ್ಠ. ದಾನಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಮುಂದಿನ ಜೀವನವನ್ನು ಸುಖಮಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ದಾನಗಳನ್ನು ಮಾಡಿ ಧರ್ಮಗಳಲ್ಲಿ ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ ಅನ್ನಬಹುದು. ನೀವೇನು ಮರಕ್ಕೂ ದೇವ್ರಂತೀರಿ, ಕಲ್ಲಿಗೆ ದೇವ್ರಂತೀರಿ, ಬಂಡೆಗೆ ದೇವ್ರಂತೀರಿ, ಪರ್ವತಗಳಿಗೆ ದೇವರಂತೀರಿ, ಕೊನೆಗೆ ವರ್ಷಕ್ಕೊಮ್ಮೆ ತರಕಾರಿ ಕತ್ತರಿಸುವಂತಹ ಚಾಕು ಚೂರಿಗಳಿಗೂ ಅರ್ಶಿನ ಕುಂಕುಮ ಗಂಧ ಬಳಿತೀರಿ, ಅದಕ್ಕೂ ದೇವರು ಅಂತ ಹೇಳಿ ಪೂಜೆ ಮಾಡ್ತೀರಿ, ನಿಮಗೇನು ಅನಿಸೋದೇ ಇಲ್ಲವಾ? ಯಾವುದೋ ಒಂದಿಷ್ಟು ದಪ್ಪದ ಅನ್ನದ ಉಂಡೆಯನ್ನು ಕಟ್ಟಿ ಕಾಗೇನು ಕಾ 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 ಅಂತ ಕರೆದ ತಕ್ಷಣ ಅದು ಬಂದು ತಿಂದುಕೊಂಡು ಹೋಗುತ್ತೆ, ಆಗ ನಿಮ್ಮ ದೊಡ್ಡವರಿಗೆ ಮೋಕ್ಷ ಸಿಕ್ತು, ಅವ್ರ ಬಂದಲ್ಲಿ ಏನೋ ದಾರಿ ಆಯಿತು ಅಂತ ನಂಬುತ್ತೀರಿ. ಇದೆಲ್ಲ ಬದುಕಿನ ಮೂಢನಂಬಿಕೆ ಅಂತ ಹಲವಾರು ಜನ ಅಂದುಕೊಳ್ತಾರೆ. ಆದರೆ ಅದು ಯಾವುದು ಬದುಕಿನ ಮೂಢನಂಬಿಕೆ ಅಂತೂ ಖಂಡಿತ ಅಲ್ಲ. ಬದುಕಿನ ಸೌಜನ್ಯ ಅನ್ನೋದಕ್ಕೆ ನಾವು ಇಷ್ಟಪಡಬೇಕು. ಬದುಕಿನ ಸಂಸ್ಕಾರ, ಪ್ರಕೃತಿಯಲ್ಲಿದ್ದೀವಿ, ಪ್ರಕೃತಿ ನಮ್ಮನ್ನು ಕಾಪಾಡ್ತಿದೆ, ಪ್ರಕೃತಿ ನಮ್ಮನ್ನು ಪೊರಿತಿದೆ, ಪ್ರಕೃತಿ ನಮ್ಮನ್ನು ಎಲ್ಲದಕ್ಕೂ ಇದು ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನು ದೇವರು ಅಂತ ಹೇಳ್ತೀವಿ, ಪೂಜೆಯನ್ನು ಮಾಡ್ತೀವಿ. ತಪ್ಪೇನಿದೆ? ನಮ್ಮ ದಿನ ಬದುಕಿಗಾದರೆ ಸಾಕು, ಚಾಕು ಚೂರಿಗಳಿಲ್ಲದೆ ಅಡುಗೆ ಮನೆಯಲ್ಲಿ ಕೆಲಸವೇ ಆಗಲಾರದು. ಅದಕ್ಕೊಂದು ದೈವತ್ವದ ಸ್ಥಾನಮಾನ, ವರ್ಷಕ್ಕೊಮ್ಮೆಯಾದರೂ ಕೃತಜ್ಞತೆ. ನಿರ್ಜೀವ ಅದು ಹೌದು, ಆದರೆ ನಮ್ಮ ಬದುಕಿಗೆ ಅದು ಬೆಸ್ಕೊಂಡಿದೆ, ಅದಿಲ್ಲದೆ ಇಲ್ಲ. ಹಾಗಾಗಿ ಅದಕ್ಕೊಂದು ಸ್ಥಾನಮಾನವನ್ನು ಕಲ್ಪಿಸಿದ್ದೀವಿ. ತಪ್ಪಿದೆಯಾ? ಅದನ್ನು ನೀವು ತಪ್ಪು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ. ಈ 4-5 ಜನಕ್ಕೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿ ಒಂದಿಷ್ಟು ಅನ್ನ ಉಣಬಡಿಸ್ತೀರಿ, ಅದರಲ್ಲೊಂದು ಸಾರ್ಥಕತೆ ಇದ್ದಾಗೇನು ಮಾಡಲಿಲ್ಲ, ಕಡೆ ಪಕ್ಷ ಅವ್ರು ಹೋದಾಗಲಾದರೂ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಪ್ರಾಯಶ್ಚಿತ್ತ ಪೂರ್ವಕವಾಗಿರ್ತಕ್ಕಂತಹ ಆ ಪಾಪ ಪ್ರಜ್ಞೆಯಿಂದ ಆಚೆ ಬರೋದಕ್ಕೆ ಮಾಡ್ಕೊಳ್ಬಹುದು. ಹೀಗೆ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಹಲವು ಕ್ರಿಯೆಗಳು ಹಲವು ವಿಚಾರಗಳೊಂದಿಗೆ ಜೋಡಿಕೆ ಆಗಿರುತ್ತೆ. ಈ ಪಿತೃಪಕ್ಷ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ತೊಂದರೆಗಳನ್ನು ತಾಪತ್ರಗಳನ್ನು ಪಿತೃಗಳಿಗೆ ನೀವು ಮಾಡಿರ್ತಕ್ಕಂತಹ ಅಪಚಾರಗಳನ್ನೆಲ್ಲ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ಅಂತಹ ಒಂದು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಈ ಒಂದು ಅನಂತ ಪದ್ಮನಾಭ ವ್ರತವನ್ನು ಯಾರ್ಯಾರು ಸಾಧ್ಯವಾಗುತ್ತೋ ಅನಂತನ ಹಬ್ಬ ಮಾಡ್ಕೊಳ್ಳಿ. ಅದಾದ ನಂತರ ಅನಂತನ ಹುಣ್ಣಿಮೆಯಿಂದ ಮರುದಿನವೇ ಒಂದು ನಮಗೆ ಪಕ್ಷದ ಪ್ರಾರಂಭ, ಮಹಾದಯ ಪಕ್ಷದ ಪ್ರಾರಂಭ, ಪಕ್ಷ ಪೂರ್ತ ನಿಮ್ಮ ನಿಮ್ಮ ಪಿತೃದೇವತೆಗಳನ್ನು ನೆನೆದುಕೊಂಡು ಅವರುಗಳಿಗೆ ಸೇರಿಸಬೇಕಾಗಿರ್ತಕ್ಕಂತಹ ಗೌರವ, ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರನ್ನು ಸಹಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಇನ್ನು ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳಿದ್ದಾವೆ ಅನ್ನೋದನ್ನ ಗಮನಿಸೋಣ. ಸೆಪ್ಟೆಂಬರ್ನ ತಿಂಗಳಲ್ಲಿ ದೇವತಾ ಕಾರ್ಯಗಳನ್ನು ನೀವು ಹೆಚ್ಚಿಗೆ ಮಾಡ್ತೀರಿ, ದೇವರ ಅನುಗ್ರಹಗಳು ನಿಮಗೆ ಪ್ರಾಪ್ತಿಯಾಗತ್ತೆ, ತೀರ್ಥಕ್ಷೇತ್ರಗಳ ಭೇಟಿ, ತೀರ್ಥಕ್ಷೇತ್ರಗಳ ಯಾತ್ರೆಯಿಂದ ಮನಸ್ಸಿಗೆ ಸಂತಸವನ್ನು ಪಡ್ಕೊಳ್ತೀರಿ, ವಿದೇಶಗಳಲ್ಲಿ ವ್ಯಾಸಂಗವನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ ಉಂಟಾಗುತ್ತೆ ಮತ್ತು ವಿದೇಶಗಳಲ್ಲಿ ನಿಮಗೆ ಅಂದುಕೊಂಡ ರೀತಿಯಲ್ಲೇ ನಿಮಗೆ ಅವಕಾಶಗಳು ಸಿಗುತ್ತಾ ಹೋಗುತ್ತೆ. ದಾಂಪತ್ಯದ ಜೀವನದಲ್ಲಿ ಇದ್ದಂತಹ ವಿರಸಗಳು ಹೋಗ್ತಕ್ಕಂಥದ್ದು, ಶುಭವಾರ್ತೆಗಳು ನಿಮ್ಮ ಬದುಕಿನಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ತುಂಬ ಅಂದರೆ ತುಂಬ ಅದೃಷ್ಟದಾಯಕವಾದಂತಹ ಮಾಸವನ್ನು ವೃಶ್ಚಿಕ ರಾಶಿಯವರು ಈ ಒಂದು ತಿಂಗಳಲ್ಲಿ ನೋಡ್ತೀರಿ. ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಹಣದ ಲಾಭಗಳು ಜಾಸ್ತಿ ಆಗುತ್ತೆ, ಆದರೆ ಬಡ್ಡಿ ಕೊಡತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಿ, ಧರ್ಮದ ಬಡ್ಡಿಯಲ್ಲಿ ಧರ್ಮದ ಬಡ್ಡಿಯನ್ನು ಕೊಟ್ಟು ನೀವು ಒಂದು ಸಾಲವನ್ನು ಕೊಡಿ. ಕೆಲವೊಬ್ಬರು ಅಧರ್ಮದ ಬಡ್ಡಿ, ಚಕ್ರ ಬಡ್ಡಿ, ಅದೆಂತದ್ದೋ ಮೀಟ್ರ್ ಬಡ್ಡಿ, ಗೀಟ್ರ್ ಬಡ್ಡಿ, ಜನರ ಪ್ರಾಣ ಹೀರ್ತೀರಿ. ಅದು ಖಂಡಿತ ನಿಮ್ಗೆ ಒಳ್ಳೇದಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೇದಲ್ಲ. ಧರ್ಮದ ಬಡ್ಡಿ ತಗೊಳ್ಳಿ, ಯಾಕಂದರೆ ನೀವು ಉಚಿತವಾಗಿ ಕೊಡಬಾರ್ದು. ಯಾಕಂದರೆ ಮನುಷ್ಯನಿಗೆ ನಾವೇನೇ ಒಂದು ಉಚಿತವಾಗಿ ಕೊಟ್ಟರು ಸಹ ಅದರ ಮೌಲ್ಯ ಕಳೆದು ಹೋಗ್ಬಿಡುತ್ತೆ. ಒಂದಿಷ್ಟು ಬೆಲೆ ಅಂತ ನಿಗದಿ ಮಾಡಿಕೊಟ್ಟಾಗಲೇ ಅವನು ಸಹ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕಾಪಾಡ್ತಾನೆ, ಉಳಿಸ್ಕೊಳ್ಳೋದಕ್ಕೆ ಯೋಚನೆ ಏನು ಮಾಡ್ತಾನೆ, ಕಾಪಾಡ್ಕೊಳ್ತಾನೆ. ಹಾಗಾಗಿ ಧರ್ಮದ ಬಡ್ಡಿ ತಗೊಳ್ಳಿ ಹೊರತು ಅಧರ್ಮವಾಗಿರ್ತಕ್ಕಂತಹ ಬಡ್ಡಿಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಬಂಧು ಮಿತ್ರರೊಟ್ಟಿಗೆ ಕೂಟಗಳನ್ನು ಆಯೋಜನೆಯನ್ನು ಮಾಡಿಕೊಳ್ತೀರಿ, ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರುಗಳಿಗೆ, ಆರಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಆರಕ್ಷಕ ಅಧಿಕಾರಿಗಳಿಗೆ, ಚಾಲಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಶಿಕ್ಷಕ ಶಿಕ್ಷಕಿಯರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಆದರೂ ಸಹ ನಿಮಗೆ ಈ ಒಂದು ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಇದ್ದಕ್ಕಿದ್ದಾಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರಬಹುದು. ಅದೊಂದು ಮಾತ್ರ ಸರಿಯಾಗಿ ನೀವು ಏನಾದರೂ ಒಂದು ಕಾಯಿಲೆಗಳು ಬರ್ತಿದೆ, ಏನೋ ಇಚ್ಛೆ ಶುರುವಾಗ್ತಿದ್ರೆ ನೀವೇ ಏನೋ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗದೆ ಒಂದು ಡರ್ಮಟಾಲಜಿಸ್ಟನ್ನು ಭೇಟಿ ಮಾಡಿ ಅವ್ರು ಹೇಳುವಂಥದ್ದು ರೀತಿನಲ್ಲಿ ಮಾಡ್ಕೊಳ್ಳಿ. ಅದರ ಜೊತೆಗೆ ಈ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ, ಉದರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾಯಿಲೆ ಕಸಾಲೆಗಳು ಬರಬಹುದು. ಇದಕ್ಕಿದ್ದ ಹಾಗೇ ಏನಾಗುತ್ತೆ, ಒಂದು ಅಜೀರ್ಣತೆ ಬರುವಂಥದ್ದು ಮತ್ತು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗುವಂಥದ್ದು ಆಗುತ್ತೆ. ಸೊ ಸ್ವಲ್ಪ ಜಾಗ್ರತೆಯಾಗಿರಿ. ನರವ್ಯೂಹಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇದ್ದರೆ ಅಧಿಕವಾಗುತ್ತೆ. ಕಾಯಿಲೆಗಳು ಇದ್ದಂತಹ ದೇಹಗಳಿಗೆ ಮಾತ್ರ ಬರುವಂಥದ್ದು, ಕಾಯಿಲೆಗಳು ಇದ್ದಂಥವ್ರಿಗೆ ಮಾತ್ರ ಅಧಿಕವಾಗುತ್ತೆ. ಇಲ್ಲದೇ ಇರೋರೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಬರದೇ ಇರೋ ಹಾಗೆ ನೋಡ್ಕೊಳ್ಳಿ, ಸಾಕಾಗುತ್ತೆ. ಅನಿರೀಕ್ಷಿತವಾಗಿ ಲಾಭಗಳು ನಿಮಗೆ ಹೆಚ್ಚಿಗೆ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿಗಳು ಸಹ ತುಂಬಾ ಚೆನ್ನಾಗಾಗುತ್ತೆ, ಶತ್ರು ಕಾಟಗಳಿಂದ ದೂರ ಆಗ್ತೀರಿ, ದೃಷ್ಟಿದೋಷಗಳು ನಿಮಗೆ ಅಷ್ಟೊಂದೇನು ಬಾಧೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆದರೂ ಸಹ ನೋಡಿ, ಇದೇ ಬೆನಕರ ಅಮಾವಾಸ್ಯೆಯ ದಿವಸ ಅತ್ಯಂತ ಶಕ್ತಿಶಾಲಿಯುತವಾಗಿ ಶತ್ರು ಕಾಟ ನಿವಾರಣೆ ಮತ್ತು ದೃಷ್ಟಿದೋಷಗಳ ನಿವಾರಣೆ, ಮಾಟಮಂತ್ರಗಳ ನಿವಾರಣೆ ಮತ್ತು ಕೃತಿಮ ದೋಷಗಳ ನಿವಾರಣೆಗೋಸ್ಕರವಾಗಿ ಒಂದು ಅತ್ಯಂತ ಶಕ್ತಿಶಾಲಿಯುತವಾದಂತಹ ದುಷ್ಟದಾಯತವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ನಾಗಭೂತಾಳಿ, ರಕ್ತಭೂತಾಳಿ, ಗರುಡಶಕ, ಉರುಗಶಕ, ದಾಮಶಕ ಈ ರೀತಿಯಾಗಿರುವಂತಹ ಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ಮೂಲಿಕಾ ಇದರಿಂದ ಮಾಡ್ತಾ ಇರ್ತಕ್ಕಂತಹ ಆ ದಾಯತವನ್ನು ನೀವು ತಗೊಂಡು ನಿಮ್ಮ ಕತ್ತಿನಲ್ಲಾಗಲಿ ಅಥವಾ ಸೊಂಟದಲ್ಲಾಗಲಿ ಧರಿಸ್ಕೊಳ್ಳಿ. ಅದರಿಂದ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ಬಹುದು. ಮುಂದೆ ಇನ್ಯಾವತ್ತು ಸಹ ನಿಮಗೆ ಶತ್ರು ಕಾಟಗಳು ಆಗದೇ ಇರೋ ಹಾಗೆ, ದೃಷ್ಟಿದೋಷಗಳು ಬಾಧೆ ಕೊಡದೇ ಇರೋ ಹಾಗೆ ಆ ತಾಯತ ನಿಮಗೆ ಕೆಲಸವನ್ನು ಮಾಡುತ್ತೆ. ಈ ಬೆನಕನ ಅಮಾವಾಸ್ಯೆಯ ದಿವಸ ಈ ಒಂದು ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ, ತಮ್ಮೆಲ್ಲರಿಗೂ ಸಹ ಶುಭವಾಗುತ್ತೆ. ಸಮಾಜದಲ್ಲಿ ಗೌರವಗಳು, ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ, ಮನ್ನಣೆ ಸಿಗ್ತಕ್ಕಂಥದ್ದು, ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ ಲಾಭಗಳು, ಹೀಗೆ ಅತಿ ಹೆಚ್ಚಿನ ಶುಭದಾಯಕವಾಗಿರ್ತಕ್ಕಂತಹ ಫಲಗಳನ್ನೇ ನೀವು ನೋಡ್ತೀರಿ. ಸೊ ಇಂತಹ ಅತ್ಯುನ್ನತವಾದಂತಹ ಫಲಗಳನ್ನು ನೋಡೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಇನ್ನು ಈ ತಿಂಗಳು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ಶುಭದ ದಿನಗಳು ಅಂತ ಹೇಳಿದ್ರೆ 5ನೇ ತಾರೀಕು, 6ನೇ ತಾರೀಕು, 10ನೇ ತಾರೀಕು, 13ನೇ ತಾರೀಕು, 14ನೇ ತಾರೀಕು, 20ನೇ ತಾರೀಕು, 23ನೇ ತಾರೀಕು, ಇದಿಷ್ಟು ನಿಮಗೆ
ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳು, ಇನ್ನಷ್ಟು ಹೆಚ್ಚಿನ ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ಆಗಬೇಕು ಅಂತಂದರೆ ಆ ತಾಯತವನ್ನು ತೆಗೆದುಕೊಳ್ಳಿ. ಅದರ ಬಗ್ಗೆ ಮಾಹಿತಿ ಬೇಕಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಸಹ ನಿಮಗೆ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ, ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ. ಹಾಗಾದರೆ ಏನು ಪರಿಹಾರ ಮಾಡಿಕೊಳ್ಬೇಕು? ಮೊದಲನೇದಾಗಿ ಸಾಮಾಜಿಕವಾದ ಪರಿಹಾರ. ಸಾಮಾಜಿಕವಾದ ಪರಿಹಾರ ಅಂತ ಬಂದ ಸಂದರ್ಭದೊಳಗೆ ನಾವು ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ. ನಿಮ್ಮ ಒಂದು ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತಂದರೆ ಈಗ ನಮಗೆ ಹಸಿರನ್ನು ಉಳಿಸ್ಕೊಂಡು ಹೋಗಬೇಕಾಗುತ್ತೆ. ಸಾಧ್ಯವಾದ ಕಡೆ ಹಸಿರನ್ನು ಉಳಿಸೋಣ, ಮರಗಳನ್ನು ಪೋಷಣೆ ಮಾಡಿಕೊಳ್ಳೋಣ. ಇನ್ನು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಮುಂದಿನ ಜೀವನಕ್ಕೆ ಪಶುಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀರಿನ ಆಸರೆಯನ್ನು ಕೊಟ್ಟಾಗುತ್ತೆ. ದೇವರೇ ನಿಮ್ಮನ್ನು ಧರ್ಮಾತ್ಮ ಅಂತ ಕರೆದು ದೇವರೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು ನಮ್ಮ ಬದುಕಿನಲ್ಲಿ? ಈ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಳ್ಳಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ತಿಂಗಳಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಕೌಪೀನ ಪಂಚಕಂ ಸ್ತೋತ್ರದ ಪಠಣವನ್ನು ಮಾಡಿಕೊಳ್ಳಿ. ಕೌಪೀನ ಪಂಚಕಂ ಸ್ತೋತ್ರದ ಪಠಣವನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಶುಭ ಫಲಗಳು ವೃದ್ಧಿಯಾಗಿ ಬರುತ್ತೆ, ದೇವರ ಅನುಗ್ರಹವು ಸಹ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.